ಆಗೇತಿ ನಿಮ್ ರೋಡ್ ಅಂತ ಹೇಳಿ ಕ್ಯಾಸ ಬಿಲ್ ಇದಾಗೈತ್ ಅಂತ ಹೇಳಿ ಕ್ಯಾಸ ಬಿಲ್ ಸರ್ತೆ ತೋರ್ಸ್ಯಾರ. ಈಗ ಬಸರಿ ಕಟ್ಟಿ ದಾರಿ ಡಾಂಬರ್ ಆಗೇತ್ ಅರ್ಧ ದಾರಿ ಅಂತ ಹೇಳಿ ಕ್ಯಾಸ ಡಾಂಬರ್ದ ಅದನ್ನ ಮಾಡ್ಲಾರ್ದ ರೋಡ್ ಮಾಡ್ಲಾರ್ದನ ಡಾಂಬರ್ ಕರ್ನ ಅದನ್ನ ಯಾವ್ದೋ ಬಿಲ್ ತೋರ್ಸ್ ಕ್ಯಾಸ ಖಜಾನೆ ಎತ್ಕೊಂಡಾರ್ರಿ ಅದನ್ನ. ಮತ್ತೆ ಇನ್ನೂ ಆದ್ರೂ ಇದು ಮುಂದಾದ್ರು ರೋಡೂನು ಇಲ್ಲ ಏನು ಇಲ್ಲ ಡಾಂಬರ್ನು ಇಲ್ಲ ಬರೇ ಇಂಥ ಕಾಕಾಳ್ರನ್ನ ಗಂಟು ಬಿದ್ದಾರ ಬರೀ ತಿನ್ನುವಾರ ಗಂಟು ಬಿದ್ದಾರ ಅಂದ್ರೆ ಮುಂದೆ ಬದುಕುದೇ ಹಂಗ ಇಲ್ಲಿ ರೈತರು ಸುತ್ತಮುತ್ತ. ಇಲ್ಲಿ ಒಟ್ಟು ದಾರಿನೂ ಇಲ್ಲ, ಒಟ್ಟು ಹಾದಾಡಕ್ಕೆ ಸೈಕಲ್ ಮೋಟ್ರಕ್ಕೂ ಇಲ್ಲ, ಎತ್ತು ಬಂಡಿಗೂ ಇಲ್ಲ. ಮತ್ತೆ ಈ ಕಡೆ ಎಲ್ಲ ಆಸ್ತಿಗಳನ್ನು ಮಾರ್ಕೊಂಡು ಹೋಗಬೇಕು, ಏನು ಮಾಡಬೇಕು, ಇದು ಯಾವುದು ಸರ್ಕಾರನೂ ಇದು ಗಮನನ ತಗೊಳ್ಳೇ ಇಲ್ಲ. ಈಗ ಇಲ್ಲಿ ಬಂದೇವಪ್ಪ ನಾವು ಊರಾಗಿದ್ದ ಒಂದು ಏನರ ಸೆಂತಿ ಮಾಡ್ಕೊಂಡು ಸಾಲಿ ಮಕ್ಕಳು ಕರ್ಕೊಂಡು ಕೆಲಸ ನಾವು ಬಂದೇವು ಅಂದ್ರೆ ಸೈಕಲ್ ಮೋಟ್ರನು ಹೋಗಕ್ಕ ದಾರಿ ಇಲ್ಲ. ಮತ್ತೀಗ ಯಾವುದು ಒಂದು ಸಮಸ್ಯೆ ಏನೇನು ಇಲ್ಲ ಅಂದ್ರೆ ನಾವು ಹೋಗುದು ಹೆಂಗ? 8 ಕಿಲೋಮೀಟರ್ ನಡ್ಕೊಂತ ಬರಬೇಕು, 8 ಕಿಲೋಮೀಟರ್ ದಾರಿ ಇಲ್ಲ. ಮತ್ತ ಹಳ್ಳ ದಾಟಿ ಹಳ್ಳದೊಳಗ ಬ್ರಿಡ್ಜ್ ಅದು ನೀರ್ ಹಾಯ್ತಿತ್ತಂದ್ರೆ ಇವತ್ತು ಮಕ್ಕಳಾದ್ರೂ ಹಳಗೂಡ ತೇಲ್ಕೊಂಡು ಹೋಗುದು, ನಾವ್ ಆದ್ರೂ ತೇಲ್ಕೊಂಡು ಹೋಗುದು. ಮತ್ತ ಇಲ್ಲಿಲ್ಲ ಅಂದ್ರೆ ದಾರಿ ಬಿಟ್ಟು ಆಚೆ ಕಡೆ ವಸ್ತಿ ಆಗ್ಬೇಕು ಮಳೆ ಆಗ. ಈಗ ನಮಗೆ ದಾರಿದು ಭಾಳ ಆತಂಕ ಆಗೈತ್ರಿ. ಈಗ ನಮಗೆ ಹೊಲ್ದನ್ ಮಾಲ್ ತರಕ್ ಜಾಗ ಇಲ್ಲ, ದಾರಿಲ್ಲ. ಇದನ್ನೀಗ ಇಬ್ರು MLAಗಳು ಆಗಿದ್ರು ಇದಕ್ಕೇನು ಸೆಂಕ್ಷನ್ ಮಾಡಲಿಲ್ಲರಿ ಅವರು. ಮತ್ತೆ ಇದಕ್ಕೆ ಹೆಂಗೆ ಮಾಡಿದ್ರಿ? ಇದಕ್ಕೆ ನೀವು ಇದನ್ನ ಮಾಡಲಿಲ್ಲ ಅಂದ್ರೆ ಮುಂದಿನ ವಿಚಾರ. ಇದಕ್ಕೆ ದಾರಿ ತೋರಿಸಿರಲ್ಲ ನಮಗೆ. ಹೊರಗೋಳನ್ ಮಾಲ್ ಅಂತೂ ಅಲ್ಲೇ ಕೊಳಕತ್ತೇವ್ರಿ, ದಾರಿಲ್ಲ. ಅದನ್ನು ಇದನ್ನ ವಿಚಾರ ಮಾಡ್ಕೊಡ್ರಿ, ಮಾಡ್ಕೊಂಡು ನಮಗೆ ದಾರಿ ಮಾಡಿಕೊಡ್ರಿ.